अभिख्यानो मघवन्नादमानान् सखे बोधिवसुपते सखीनां रणं क्रधिरणकृत् सत्यशुष्मा भक्ते चिदाभजाराये अस्मान् श्रीगुरुभ्यो नमः हरिः ओम्। आत्मीय प्रिय प्रेक्षक बंधुगळे, ನಿಮ್ಮೆಲ್ಲರೂ ಜೀವನ ಸದಾ ಕ್ಷೇಮದಾಯಕವಾಗಿ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಸಿಂಹರಾಶಿಯ ಸೆಪ್ಟೆಂಬರ್ ಮಾಸದ ಮಾಸಿಕ ಭವಿಷ್ಯವನ್ನು ತಿಳಿಯೋಣ. ಬಹಳಷ್ಟು ಕುಲಂಕುಷವಾಗಿ ಕೆಲವೊಂದು ವಿಚಾರಗಳನ್ನು ನಾವು ತಿಳಿಯಲೇಬೇಕಾಗಿದೆ ವೀಕ್ಷಕರೇ. ಯಾಕೆ ಅಂತಂದರೆ ಹಲವಾರು ಗೋಚಾರದ ಬದಲಾವಣೆಗಳು ಸೆಪ್ಟೆಂಬರ್ ಮಾಸದಲ್ಲಿ ಆಗ್ತಾ ಇದೆ. ಅಂತೆಯೇ ಸಿಂಹರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ, ಮೊದಲನೇದಾಗಿ ರಾಶಿಯಾಧಿಪತಿಯಾಗಿರ್ತಕ್ಕಂಥದ್ದು ಸೂರ್ಯ ಅಂದರೆ ರವಿ. ಇಲ್ಲೇನಾಗುತ್ತೆ, ಸೆಪ್ಟೆಂಬರ್ ಮಾಸದ 9ನೇ ತಾರೀಕಿನವರೆಗೆ ಕುಜ ತುಂಬ ಚೆನ್ನಾಗಿರ್ತಾರೆ. ಏನಾಗಿರ್ತಾರೆ ಅಂತಂದರೆ, ತಮ್ಮ ರಾಶಿಯಿಂದ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಕುಜ ಇದ್ದು, ಕುಜನಿಂದ ಸರ್ವ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಕೇವಲ 9 ದಿನಗಳು ಮಾತ್ರ, ಸೆಪ್ಟೆಂಬರ್ ಮಾಸದ ಮೊದಲು 9 ದಿನಗಳು ಮಾತ್ರವೇ ಕುಜನಿಂದ ಒಳ್ಳೆಯ ಫಲ ಇದೆ ಸಿಂಹರಾಶಿಯವರಿಗೆ. ಅದಾದ ನಂತರ ವಕ್ರ ಆರಂಭವಾದ ನಂತರ ತಟಸ್ಥವಾಗಿಬಿಡುತ್ತೆ. ಅಂದರೆ ಕುಜನಿಂದ ಅಭಿವೃದ್ಧಿಯನ್ನು ಕಡಿಮೆಯನ್ನು ಹೊಂದುವಂಥಕ್ಕದ್ದು. ಸೆಪ್ಟೆಂಬರ್ 9ರವರೆಗೂ ಸಹೋದರ ಸಹೋದರರಿಂದ ನಿಮಗೆ ಅನುಕೂಲ ಆಗುವಂಥದ್ದು, ಅದರಲ್ಲೂ ಕಿರಿಯ ಸಹೋದರನಿಂದ ತುಂಬ ಹೆಲ್ಪ್ಫುಲ್ಲು, ಫ್ರೆಂಡ್ಸಿಂದ ತುಂಬ ಅನುಕೂಲಗಳಾಗುವಂಥದ್ದು. ನಿಮ್ಮ ಸಹಾಯಕ್ಕೆ ತುಂಬ ಜನ ಬರ್ತಾರೆ, ಜೊತೆಗೆ ವ್ಯವಸಾಯ ಎಲ್ಲ ಅನುಕೂಲ ಆಗುತ್ತೆ. ಭೂಮಿ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ವೃದ್ಧಿಯನ್ನು ಕಾಣಬಹುದು. ಸೈಟ್ ತೊಗೊಳೋದು, ಮನೆ ತೊಗೊಳ್ಳಿ ಥರದ್ರಿಂದ ಮುಂದುವರೆಸಿ. ಏನಾಗುತ್ತೆ, ಅದಾದಮೇಲೆ ವಕ್ರ ಆರಂಭ ಆದಮೇಲೆ ವಕ್ರತ್ವವನ್ನು ಪಡ್ಕೊಂಡ ಮೇಲೆ ಅಷ್ಟು ಬಲವಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಈ ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸೆಪ್ಟೆಂಬರ್ 9ರ ನಂತರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಿಂಹರಾಶಿಯವರಿಗೆ ಆಗುವಂಥದ್ದು. ಜೊತೆಗೆ ಗುರು ವಕ್ರತ್ಯಾಗವಾಗುತ್ತೆ, ಅಂದರೆ ವಕ್ರದಿಂದ ಮುಕ್ತರಾಗ್ತಾರೆ. ಯಾವಾಗ, ಸೆಪ್ಟೆಂಬರ್ 12ನೇ ತಾರೀಕು ಸಿಂಹರಾಶಿಯವರಿಗೆ ಪಂಚಮ ಸ್ಥಾನ ಮತ್ತು ಅಷ್ಟಮ ಸ್ಥಾನಕ್ಕೆ ಅಧಿಪತಿ ಬಂದು ಗುರು. ಅಷ್ಟಮ ಸ್ಥಾನ ಆಯುಷ್ಯೋ ಅದೃಷ್ಟ ಎರಡೂ ವೃದ್ಧಿ ಆಗುತ್ತೆ. ಜೊತೆಗೆ 5ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು ಪೂರ್ವ ಪುಣ್ಯ ಸ್ಥಾನ ಬಲವಾಗುತ್ತೆ, ಸಂತಾನಕ್ಕೆ ತುಂಬ ಅನುಕೂಲ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ದುಡ್ಡು ಸಂಪಾದನೆ ಮಾಡೋದು, ರಾಜಕೀಯದಲ್ಲಿ ಒಳ್ಳೆ ಸ್ಥಾನಮಾನ, ಪದವಿ ಸಿಗುವಂಥದ್ದು, ದಿಢೀರಂಥ ಚೇಂಜಸ್ಸನ್ನು ಕಾಣುವಂಥದ್ದು, ತಂದೆಯ ಆಸ್ತಿ ತಂದೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಿದೆ ಪರಿಪೂರ್ಣವಾಗಿ ನಿವೃತ್ತಿ ಆಗೋದು, ಕೋರ್ಟು ಕೇಸು ವಿಚಾರಗಳ ಸಂಬಂಧಪಟ್ಟ ವಿಚಾರದಲ್ಲೂ ಸಹ ಅಭಿವೃದ್ಧಿಯನ್ನು ಜಯತ್ವವನ್ನು ಕಾಣುತ್ತೀರಾ. ಯಾರೂ ಮೋಸ ಮಾಡೋಕ್ಕಾಗಲ್ಲ ನಿಮ್ಮನ್ನು. ಸ್ವಲ್ಪ ಬಲವಾದಂಥ ತಿಂಗಳು ಇದು ಸೆಪ್ಟೆಂಬರ್ ಮಾಸದಲ್ಲಿ. ನಿಮಗೆ ಇನ್ನು ಮಿಥುನ ರಾಶಿಯಿಂದ ವೃಷಭ ರಾಶಿಗೆ ರಾಹು ಸೆಪ್ಟೆಂಬರ್ 23ನೇ ತಾರೀಕು ಪ್ರವೇಶವಾಗ್ತಾರೆ. ಸಿಂಹರಾಶಿಗೆ ಹೇಗಿರುತ್ತೆ ಅಂತಂದರೆ, ಅದನ್ನು ನಾವು ಒಂದು ರೀತಿಯಾಗಿ ನೋಡೋದಾದರೆ ದಶಮ ಸ್ಥಾನ ಅಂತ ಹೇಳ್ತೀವಿ. 10ನೇ ಮನೆ ರಾಹುವಿಗೆ 10ನೇ ಮನೆ ಆದ್ದರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುತ್ತೆ ನಿಮ್ಮ ಕೆಲಸದ ವಿಚಾರಗಳಲ್ಲಿ. ಅದರಲ್ಲೂ ಸ್ವಲ್ಪ ಈ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಕಿರಿಕಿರಿ ಕಿರುಕುಳಗಳು ಜಾಸ್ತಿ ಆಗುತ್ತೆ, ಇನ್ಸೆಕ್ಯೂರ್ ಫೀಲಿಂಗ್ ಇರುತ್ತೆ ಸಿಂಹರಾಶಿಯವ್ರಿಗೆ. ಆಮೇಲೆ ಮುಖದಲ್ಲಿ ಸ್ವಲ್ಪ ಅಲರ್ಜೀಸ್ ಬರುತ್ತೆ, ಚರ್ಮ ವ್ಯಾಧಿಗಳು ಬರುತ್ತೆ, ತೊಂದರೆ ಉಷ್ಣದ ತೊಂದರೆಯಿಂದ ಸ್ವಲ್ಪ ಬಳಲ್ತೀರ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ಮೊಣಕಾಲಿನಿಂದ ಕೆಳಗಡೆಗೆ ಸ್ವಲ್ಪ ಆರೋಗ್ಯದಲ್ಲಿ ಕ್ಷೀಣವನ್ನು ಕಾಣಬಹುದು. ಎಚ್ಚರವಾಗಿರಿ, ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಅದೇ ಥರ ನೋಡೋದಾದರೆ ನಾವು ಕೇತುವಿನ ಆಸ್ಪೆಕ್ಟ್ಸ್ ತಗೊಳ್ಳೋದಾದ್ರೂ ಕೂಡ, ಕೇತು 23ನೇ ತಾರೀಕು ಧನುರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವಾಗ್ತಾರೆ. ಇನ್ನೇನು ಹೇಳಬೇಕು ಅಂತಂದರೆ, ರವಿಯ ಮನೆಯಿಂದ ನಾವು ಒಂದು 5ನೇ ಮನೆ ಅಂತ ತಗೊಳ್ಬೋದು. ನಾನು ಈಗಾಗಲೇ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳಿದ್ದೆ ಗುರುಗೆ, ಆದರೆ 6ನೇ ಮನೆ 6 ಮತ್ತು ಭಾಗ್ಯ ಆಯುಷ್ಯ ಸ್ಥಾನ. ಆಗಲೇ ನಾನು ನಿಮ್ಗೇನು ಹೇಳಿದೆ ಅಂತಂದರೆ, ರವಿಯ ರಾಶಿಯಿಂದ ಪೂರ್ವ ಪುಣ್ಯ ಸ್ಥಾನ ಯಾವುದು, ಧನುರಾಶಿ. ಆದರೆ ಕೇತು ಬರ್ತಕ್ಕಂಥದ್ದು ಸುಖಸ್ಥಾನಕ್ಕೆ, ಕೇತುವಿನ ಸುಖಸ್ಥಾನದ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣ್ಬೋದು. ಪಾರಂಪರಿಕ ಆಸ್ತಿಗಳು ನಿಮ್ಮ ಹತ್ತಿರಕ್ಕೆ ಬಂದು ಸೇರ್ತಕ್ಕಂಥದ್ದು, ಸಣ್ಣ ಪ್ರಮಾಣದ ಅಭಿವೃದ್ಧಿಯನ್ನು ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಖಂಡಿತವಾಗ್ಲೂ ಕಾಣ್ತೀರಾ. ಅದರ ಜೊತೆಗೆ ಏನಪ್ಪ ಅಂತಂದರೆ, ಭಾಳಷ್ಟು ಮುಖ್ಯವಾಗಿ ನೀವು ಒಂದು ವಿಚಾರವನ್ನು ಗಮನ ಇಟ್ಕೊಳ್ಬೇಕು. ರಾಜಕೀಯವಾಗಿ, ವ್ಯಾವಹಾರಿಕವಾಗಿ, ವ್ಯಾಪಾರಿಕವಾಗಿ
ಅಥವಾ ಯಾವುದೇ ಒಂದು ದನದ ಮೂಲವನ್ನು ನೀವು ದ್ವಿಗುಣ ಮಾಡ್ತೀರಾ ಅಂದರೆ ಮನೆಯನ್ನು ಕಟ್ಟಿ ಬಾಡಿಗೆಗೆ ಬಿಡುವಂಥದ್ದು ಅಥವಾ ರಾಜಕೀಯದಿಂದ ಒಳ್ಳೆಯ ದುಡ್ಡನ್ನು ಅನುಭವಿಸ್ತಕ್ಕಂಥದ್ದು ರಾಜನ ದುಡ್ಡನ್ನು ಅನುಭವಿಸ್ತಕ್ಕಂಥ ಯೋಗ ಹೊಸ ಹೊಸ ದಾರಿಗಳು ಹೊಸ ಹೊಸ ರೂಪಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅದರಿಂದ ಭಾಳ ಉತ್ತಮವಾದ ಫಲವನ್ನು ನೀವು ಪಡೆಯಬಹುದಾಗತ್ತೆ ಇನ್ನು ಸೆಪ್ಟೆಂಬರ್ 27ರವರೆಗೂ ಶುಕ್ರ ಬಂದು ಸಿಂಹರಾಶಿಯಲ್ಲೇ ಇರ್ತಾರೆ ಅದೊಂದು ನೆಗೆಟಿವ್ ಅಂತ ಕೂಡ ಹೇಳ್ಬೋದು ಯಾಕೆಂತಂದರೆ ದಶಮ ಮತ್ತು ತೃತೀಯಾಧಿಪತಿಗಳಾಗ್ತಾರೆ ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಸ್ವಲ್ಪ ಶುಕ್ರನಿಗೂ ಸೂರ್ಯನಿಗೂ ಶತ್ರುತ್ವದಿಂದ ಮನೆಯಲ್ಲಿ ಸ್ವಲ್ಪ ವಾತಾವರಣ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬೇರೆ ಕಡೆ ಮನೆಯಿಂದ ಹೊರಗಡೆನೇ ಇರ್ತೀರ ಜಾಸ್ತಿ ಹೊತ್ತು ಮನೆಯೊಳಗೆ ಇರಬೇಕು ಅಂತ ಅನಿಸೋದೇ ಇಲ್ಲ ಸ್ವಲ್ಪ ಕಿರುಕುಳ ಕಿರಿಕಿರಿ ಇರುತ್ತೆ ಅದು ಹೆಂಡತಿಯಿಂದನೇ ಬರ್ಬೋದು ಅಂತ ಹೇಳೋಕ್ಕಾಗಲ್ಲ ಕುಟುಂಬದಿಂದ ಬರ್ಬೋದು ಮಕ್ಕಳಿಂದ ಒಂದು ಸ್ವಲ್ಪ ಅಸಮಾಧಾನ ಆಗ್ಬೋದು ಅಥವಾ ತಂದೆ ತಾಯಿಯಿಂದ ಮಕ್ಕಳಿಗೆ ಸ್ವಲ್ಪ ಅಸಮಾಧಾನ ಆಗ್ಬೋದು ಈ ಥರದಂಥ ವೇರಿಯೇಷನ್ಸನ್ನು ಕಾಣ್ಬೋದು ಸ್ವಲ್ಪ ಎಚ್ಚರವಾಗಿರಿ ಶುಕ್ರ ಬದಲಾವಣೆ ನಂತರ ಭಾಳ ಉತ್ತಮವಾದಂಥ ಫಲ ಇದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಇನ್ನು ಕೆಲವೊಂದು ವಿಚಾರಗಳು ನೋಡೋದಾದರೆ ಶನಿ ವಕ್ರತ್ಯಾಗ ಆಗುತ್ತೆ ಸಿಂಹರಾಶಿಗೆ ಶನಿ ಶತ್ರುಸ್ಥಾನವಾದರೂ ಕೂಡ ಆರನೇ ಮನೆ ರೋಗಸ್ಥಾನ ಆಗುತ್ತೆ ಬಟ್ ವಕ್ರತ್ಯಾಗವಾದ ನಂತರ ಉತ್ತಮ ಫಲ ಇದೆ ವಕ್ರತ್ಯಾಗ ಆಗೋದೇ ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಹಾಗಾಗಿ ಅಷ್ಟುವರೆಗೂ ಆರೋಗ್ಯದಲ್ಲಿ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಕ್ಷೀಣ ಇರುತ್ತೆ ಆರೋಗ್ಯದಲ್ಲಿ ಎಚ್ಚರ ಇರಲಿ ಆದಷ್ಟು ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಇದರ ಜೊತೆಗೇನಪ್ಪ ಅಂತಂದರೆ ಧನ್ವಂತರಿ ಜಪ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶ ಹಸ್ತಾಯ ಸರ್ವ ಭಯ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ ಅಲ್ಲಿ ಸರ್ವ ಭಯ ವಿನಾಶಾಯ ಆಗ್ಬೋದು ಅಥವಾ ಸರ್ವಮಯ ವಿನಾಶಾಯ ಅಂತ ಕೂಡ ತಗೊಳ್ಬೋದು ಅದು ನಿಮ್ಗೆ ಅನುಕೂಲ ಆದ ರೀತಿಯಾಗಿ ತೊಗೊಂಡು ಅದನ್ನು ಜಪ ಮಾಡೋದ್ರಿಂದ ಆರೋಗ್ಯವನ್ನು ವೃದ್ಧಿಯಾಗಿ ಮಾರ್ಪಾಡು ಮಾಡ್ಕೊಳ್ಬೋದು ಇನ್ನು ಸೆಪ್ಟೆಂಬರ್ 16ನೇ ತಾರೀಕುವರೆಗೂ ರವಿ ಎಲ್ಲಿರ್ತಾರೆ ಸಿಂಹರಾಶಿಯಲ್ಲಿರ್ತಾರೆ ಉತ್ತಮವಾದ ಫಲ ತುಂಬ ಅದ್ಭುತವಾಗಿದೆ ಯೋಚನೆ ಮಾಡೋ ಹಂಗಿಲ್ಲ ಸಿಂಹರಾಶಿಯರಿಗೆ ಒಂಥರ ರಾಜಯೋಗ ಅದೃಷ್ಟ ಯೋಗ ಅಂತ ಹೇಳ್ಬೋದು ಈ ಸೆಪ್ಟೆಂಬರ್ ಮಾಸ 16 ನಂತರ ದ್ವಿತೀಯ ಸ್ಥಾನಕ್ಕೆ ಬರ್ತಾರೆ ಅದು ಕೂಡ ಧನಸ್ಥಾನ ಆಗುತ್ತೆ ಕುಟುಂಬಸ್ಥಾನ ಆಗುತ್ತೆ ವಾಕ್ಸ್ಥಾನ ಚೆನ್ನಾಗಿ ಮಾತುಕತೆಗಳನ್ನು ಚೆನ್ನಾಗಿ ಮಾಡ್ತೀರಾ ಒಳ್ಳೆ ಅದ್ಭುತವಾಗಿ ಮಾತನ್ನು ಕಲಿತೀರಾ ಮಾತು ಹೇಗೆ ಮಾತಾಡಬೇಕು ಉದಾಹರಣೆಗೆ ಈ ಜರ್ನಲಿಸಮ್ ಮಾಡೋಂಥವ್ರಿಗಾಗ್ಬೋದು ಅಥವಾ ಮಾತಿನಿಂದ ದುಡ್ಡನ್ನು ಸಂಪಾದನೆ ಮಾಡೋಂಥ ವ್ಯಾಪಾರಿಗಳಾಗ್ಬೋದು ಮಾತಿನಿಂದ ಎಲ್ಲ ರೀತಿಯಂಥ ಪ್ಲಸ್ ಪಾಯಿಂಟ್ಸು ಸಿಂಹರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಇನ್ನು 22ನೇ ತಾರೀಕಿನವರೆಗೂ ಬುಧ ಬಂದು ಕನ್ಯಾರಾಶಿಯಲ್ಲಿ ಉಚ್ಚಸ್ಥಾನ ಇರ್ತಾರೆ ಅದಾದಮೇಲೆ ತುಲಾರಾಶಿಗೆ ಹೋಗ್ತಾರೆ 22ರವರೆಗೂ ಕನ್ಯಾರಾಶಿ ಬಂದು ದ್ವಿತೀಯ ಸ್ಥಾನವೇ ಬುಧನಿಂದವೂ ಕೂಡ ಅನುಕೂಲ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಂಥ ಸ್ಥಾನಮಾನ ಅಭಿವೃದ್ಧಿ ಇದೆ ಪುಣ್ಯಕ್ಷೇತ್ರಗಳ ದರ್ಶನ ಇದೆ ಸ್ವಲ್ಪ ಈ ವಿದ್ಯಾಭ್ಯಾಸದಲ್ಲೂ ಅಭಿವೃದ್ಧಿ ಇದೆ ಸ್ಕೂಲ್ ಇನ್ಸ್ಟಿಟ್ಯೂಷನ್ಸ್ ನಡ್ತಾ ಇರ್ತಕ್ಕಂಥವ್ರು ಕಾಲೇಜಸ್ ನಡೆಸ್ತಾ ಇರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯದೇ ಇದೆ ಕೆಟ್ಟದೇನಿಲ್ಲ ಅದಾದಮೇಲೂ ಬರ್ತಕ್ಕಂಥ ಜಾಗ ಧೈರ್ಯ ಸ್ಥಾನ ಶೌರ್ಯ ಸ್ಥಾನ ವೀರ್ಯ ಸ್ಥಾನ ವಿಜಯ ಸ್ಥಾನ ಹಾಗಾಗಿ ಸಾಧಾರಣವಾಗಿ ಜಯತ್ವ ಪ್ರಾಪ್ತಿ ಇರುತ್ತೆ ಏನು ಭಯಪಡೋ ಅವಶ್ಯಕತೆ ಇಲ್ಲ ಓವರಾಲ್ ಹೇಳೋದಾದರೆ ಸಿಂಹ ರಾಶಿಯವ್ರಿಗೆ ಬುಧನಿಂದ ಸಹ ಈ ತಿಂಗಳು ಚೆನ್ನಾಗಿದೆ ಕೇವಲ ಶನಿಯಿಂದ ಮತ್ತು ಕೇತುವಿನಿಂದ ಮಾತ್ರ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು ಶುಕ್ರನಿಂದ ಸಹ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು 100%-70% ಬಲವಾಗಿದೆ ಇನ್ನು 30% ಏನು ಗುರುಗಳೇ ಅದಕ್ಕೇನಾದರೂ ಪರಿಹಾರ ಕೊಡ್ತೀರಂದರೆ ಖಂಡಿತವಾಗ್ಲೂ ಧನ್ವಂತರಿ ಜಪ ಮಾಡಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಬರ್ಬೋದು ಸ್ವಲ್ಪ ಮನೆಯಲ್ಲಿ ಕುಟುಂಬದಲ್ಲಿ ಅಹಿತಕರ ಘಟನೆಗಳು ನಡೀತಾ ಇದ್ದಾಗ ನೀವು ಸ್ವಲ್ಪ ಎಚ್ಚರ ವಹಿಸಬೇಕು ಆದಷ್ಟು ಈ ತಿಂಗಳು ಯಾವುದು ದುಡ್ಡನ್ನು ಖರ್ಚು ಮಾಡಿ ಮನೆಗೆ ಫರ್ನಿಚರ್ ತರಿಸೋದು ಅಥವಾ ಆ ಥರ ಈ ಥರ ಏನು ಖರ್ಚು ಮಾಡಲಿಕ್ಕೆ ಹೋಗ್ಬಿಡಿ ಅದರಿಂದ ನಿಮಗೆ ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ ಅದರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಪರಿಹಾರವನ್ನು ಮಾಡಿಕೊಳ್ಳಿ ಚೆನ್ನಾಗಿರಿ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯದಾಗಲಿ ವೀಕ್ಷಕರೇ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು